ಹಲೋ ಫ್ರೆಂಡ್ಸ್, ನೀವು ನೋಡ್ತೀರಾ ಶಮನ್ ಶೆಟ್ಟಿ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಕಾಲೇಜಲ್ಲಿ ಇದ್ದೀನಿ. ಕಾಲೇಜ್ ಏನಂತಾರೆ ಇದೇನಾ ಏನಂತಾರೆ ಇದೇನಾ ಕಾಲೇಜ್ ಕ್ಯಾಂಪಸ್ ಕ್ಯಾಂಪಸ್ ಕ್ಯಾಂಪಸ್ಸಿಂದ ಆಚೆ. ಓಕೆನಾ, ಇಲ್ಲಿ ಪಾರ್ಕಿಂಗ್ ಎಲ್ಲ ಮಾಡ್ತಾರೆ, ಅಲ್ಲೆಲ್ಲ ಕೂತಿರ್ತಾರೆ ಸ್ಟೂಡೆಂಟ್ಸ್ ಎಲ್ಲ. ಅವ್ರ ಹತ್ರ ಹೋಗ್ಬಿಟ್ಟು ಸುಮ್ಮನೆ ಕ್ವಶನ್ಸ್ ಕೇಳತ್ತಾರ, ಏನೋ ಏನಕ್ಕೆ ಬೈಕ್ ಬರುತ್ತೋ, ಏನು ಬೇಕೋ ಅದನ್ನು ಕೇಳೋದು ಕ್ವಶನ್ಸು. ಸುಮ್ಮನೆ ನಾನು ಕೇಳಲ್ಲ, ನನ್ನ ಫ್ರೆಂಡ್ ಕೇಳ್ತಾನೆ ಇವನು. ಹಾಯ್ ಹಾಯ್, ನನ್ನ ಹೆಸರು ಶಶಾಂಕ್ ಅಂತ, ನನ್ನ ಶಮಂತ್ ಫ್ರೆಂಡು. ಇವಾಗ ನಮ್ಮ ಕಾಲೇಜ್ ಕ್ಯಾಂಪಸ್ಸಲ್ಲಿ ಯಾರ್ಯಾರು ಕುತ್ಕೊಂಡು ಓತ್ಲ ಹೊಡಿತಾ ಇದ್ದಾರೆ ಅವ್ರಿಗೆಲ್ಲ ತಲೆ ಕೆಲಸ ಕೊಡೋಣ ಅಂತ ಹೋಗ್ತಾ ಇದ್ದೀವಿ, ಬನ್ನಿ ಫ್ರೆಂಡ್ಸ್. ಇದು ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಹಾಯ್ ಫ್ರೆಂಡ್ಸ್, ಇಲ್ಲಿ ಯಾರೋ ಒಬ್ಬರು ಕುತ್ಕೊಂಡಿದ್ದಾರೆ ನಮ್ಮ ಕ್ಯಾಂಪಸ್ಸಲ್ಲಿ, ಬನ್ನಿ ಮಾತಾಡ್ಸೋಣ. ಹಾಯ್, ನಿಮ್ಮ ಹೆಸರೇನು? ನನ್ನ ಹೆಸರು ಸುದೀಪ್ ಅಂತ. ಏನು ಓದ್ತಾ ಇದ್ದೀರಾ? ಇಲ್ಲೇ ಜೈನಲ್ಲಿ ಬಿ ಎಸ್ ಸಿ ಫೋರೆನ್ಸಿಕ್ಸ್ ಓದ್ತಾ ಇದ್ದೀನಿ. ಯಾಕೆ ಈ ಕೋರ್ಸ್ ತಗೋಬೇಕು ಅಂತ ಅನಿಸ್ತು ನಿಮಗೆ? ಅದೇನೋ ಬೈ ಬಾನ್ ಹಂಗೆ. ನೀವೇನಾದ್ರೂ ನೀಟ್ ಆಸ್ಪೈರೆಂಟ್ ಆಗಿದ್ರಾ? ಆಗಿದ್ವಿ. ಈ ಫಿಗರ್ ಎಲ್ಲೋ ನೋಡ್ದಂಗೆ ಐತಲ್ಲ, ನನಗೂ ಹಂಗೆ ಅನ್ನಿಸ್ತಾ. ಬಟ್ ಏನಾಯ್ತು? ಗೋವಿಂದ ಗೋವಿಂದ ಆಗಿದೆ. ಈ ಕಾಲೇಜಿಗೆ ಬಂದು ಈ ಕೋರ್ಸ್ ತಗೊಂಡಿದ್ದೀರಾ, ಏನ್ ಅನ್ಸುತ್ತಿದ್ರ ಬಗ್ಗೆ? ಗೋವಿಂದ ಆಗ್ತೀರಾ ಮತ್ತೆ ಅಥವಾ ಸ್ವಲ್ಪ ಎಂಥೂಸಿಯಾಸಮ್ ಇದೆ? ಕಂಗ್ರಾಚುಲೇಷನ್ ಬ್ರದರ್. ಓದಕ್ಕೆ ನೋಡೋಣ. ಇದು ಫಸ್ಟ್ ಸೆಮ್ ಆಗಿರೋದ್ರಿಂದ ನೀವು ಅಷ್ಟೊಂದು ಎಂಥೂಸಿಯಮ್ ಅಲ್ಲಿ ಇದ್ದೀರಾ, ಬಟ್ ಇದೇ ಕೊನೆವರೆಗೂ ಉಳಿಸ್ಕೊಂತೀರಾ ಅಂತ ಸಿಕ್ಸ್ತ್ ಸೆಮ್ವರೆಗೂ? ಅದು ಫ್ಯೂಚರಲ್ಲಿ ನೋಡ್ಕೋಬೇಕು, ಅವೆಲ್ಲ ಇವಾಗ ಹೇಳೋಕ್ಕಾಗಲ್ಲ. ಯಾಕೆ, ಯಾವ ಕ್ಲಾಸ್ ಇತ್ತು ಇವಾಗ? ಏನಕ್ಕೆ ಬಂಕ್ ಮಾಡಿ ಕೂತ್ಕೊಂಡಿದ್ದೀರಾ? ಸ್ಯಾನ್ಸ್ಕ್ರಿಟ್ ಅದೊಂಥರ ಒಂದು ತಲೆನೋ ಅಂದ್ಕೊಳ್ರಿ. ಅದಕ್ಕೆ ಬಂದು ಕಡೆ ಕುತ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮ ಸ್ಯಾನ್ಸ್ಕ್ರಿಟ್ ಸರ್ರು ಪಾಪ ಬೇಜಾರಾಗಿರ್ತಾರೆ ನೀವು ಬಂದಿಲ್ಲ ಅಂತ. ಅವ್ರಿಗೇನು ತಲೆನೇ ಕೆಡ್ಸ್ಕೊಳಲ್ಲ, ಬಂದವ್ರ ಜೊತೆ ಮಾತಾಡ್ತಾರೆ, ಇಲ್ಲಾಂದ್ರೆ ಓಕೆ ನಾವು ಕ್ಲಾಸ್ ಮುಂದೆ ಹೋಗೋಣ ಅಂತ ಹೋಗ್ತಾರೆ. ಅದು ನೀವು ಒಬ್ಬರೇ ಬಂಕ್ ಹಾಕಿಲ್ಲ ಪಾಪ, ನಿಮ್ಮ ಫ್ರೆಂಡ್ಸ್ನು ಬಂಕ್ ಹಾಕಿದ್ದೀರಾ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರನ್ನ ಜೊತೆಗೆ ಹಾಳು ಮಾಡ್ತಾ ಇದ್ದೀರಾ ಅಂತ ಅನಿಸ್ತಾ ಇಲ್ವಾ? ಹಾಳಲ್ಲ, ಅವರೇ ಕರ್ಕೊಂಡಿದ್ದು. ಅವ್ರು ನಿಮ್ಮನ್ನ ಹಾಳು ಮಾಡ್ತಾ ಇದ್ದಾರೆ. ಸೊ ನಿಮ್ಮ ಹೆಸರೇನು? ವರ್ಷ. ವರ್ಷ, ಏನಕ್ಕೆ ನಿಮ್ಮ ಫ್ರೆಂಡ್ನ ಹಾಳು ಮಾಡಿದ್ದೀರಾ ಅಂತ ಅವ್ರು ಹೇಳ್ತಾರೆ, ಅದು ನಾನು ಹೇಳ್ತಾ ಇಲ್ಲ, ಹೇಳಿ. ನಾನು ಒಬ್ಬಳೇ ಬ್ಲಂಕ್ ಬಂಕ್ ಮಾಡಿದೆ, ಇವನು ನನ್ನ ಜೊತೆ ಅಲ್ಲೇ ಇದ್ದ, ಅದಕ್ಕೆ ಇವನು ಬಂದ. ನನ್ನ ನಾನು ಮನೆಗೆ ಹೋಗ್ತೀನಿ ಅಂತ ಅಂದ, ಅದಕ್ಕೆ ನಾನು ಒಂದು ಜೊತೆ ಬಂದೆ. ಯಾಕೆ ಮನೆಗೆ ಹೋಗ್ತಿದ್ರೆ? ನೀವು ಅಪ್ಪ ಅಮ್ಮ ಕಷ್ಟಪಟ್ಟು ಫೀಸ್ ಕಟ್ಟಿ ನಮ್ಮ ಅಪ್ಪ ಅಮ್ಮನೆ ಬರ ಕೇಳಿದ್ದು ಬ್ರೋ, ಅದಕ್ಕೆ ಬರ್ತಾ ಇರೋದು. ಬರೀ ಡೌಗಳು, ಬರೀ ಡೌಗಳು. ನೀವು ಅಪ್ಪ ಅಮ್ಮನೇ ಈ ಥರ ಪೇರೆಂಟ್ಸ್ ನಮಗೂ ಬೇಕು ನೋಡಿ. ಎಕ್ಸಾಂಪಲ್ ಪೇರೆಂಟ್ಸ್, ಜಸ್ಟ್ ಇಂಡಿಯನ್ ಥಿಂಗ್ಸ್. ಏ ಅಫ್ಕೋರ್ಸ್ ರಾ, ನೀವು ಪೇರೆಂಟ್ಸ್ ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಾರೆ. ನೀವು ಎಲ್ಲದಕ್ಕೂ ಸಪೋರ್ಟ್ ಮಾಡಲ್ಲ ಬ್ರೋ. ಅಷ್ಟೇ. ಸೊ ಯಾ ಗೈಸ್, ಪಾರ್ಟ್ 2 ವಿಲ್ ಬಿ ಕಂಟಿನ್ಯೂಡ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಅಸ್.